ಮಂಗಳೂರು ಪ್ರಕರಣದ ಬಗ್ಗೆ ಮಾಜಿ ಮುಖ್ಯಮಂತ್ರಿಗಳು ಕೊಡ್ತಿರೋ ಹೇಳಿಕೆಗೆ ಬಿಜೆಪಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಅಲ್ಲ ಪಾಕಿಸ್ತಾನ ಬೆಂಗಲ್ಸೋರು ಅನ್ನೋದು ಒಬ್ಬರದು, ಅವರೇ ಅದು ಒಂದು ಬದುಕ ಅಂತ ಸಚಿವ ಅಶೋಕ್ ಪ್ರಶ್ನೆ ಮಾಡಿದ್ರು. ಇನ್ನು ಶಾಸಕ ಸುಧಾಕರ್ ಕನಿಷ್ಠ ಜ್ಞಾನನವರಿಗಿಲ್ಲ ಬಿಡ್ರಿ ಅಂತಂದ್ರು. ಇದು ವಿಪಕ್ಷಗಳ ಕೆಲಸ ಬಿಡಿ ಅತ್ಲ ಕಡೆಗೆ ಅಂತ ಅವರು ಚಿತ್ರದುರ್ಗದ ಸಂಸದ ನಾರಾಯಣ ಸ್ವಾಮಿ ಆರೋಪಿಸ್ಬಿಟ್ರು. ರಾಮುಲು ಮಾತ್ರ ಅಯ್ಯೋ ಇಂಥ ಬಾಂಬಿಟ್ಟರ್ನಲ್ಲಿ ಎಲ್ಲರನ್ನ ಅಪರಾಧಿಗಳನ್ನೆಲ್ಲ ಗುಂಡಿಟ್ಕೊಂಡು ಹಾಕ್ಬಿಡ್ಬೇಕು ಅಂತಂದ್ರು. ನೋ ಪ್ರಾಬ್ಲಮ್, ಕೋರ್ಟೇ ಬೇಡ, ಇವ್ರದೇ ತೀರ್ಮಾನ ಆಯ್ತು. ಈಗ ಜಜ್ಮೆಂಟ್ ಇನ್ನು ಕಾಂಗ್ರೆಸ್ ನಾಯಕರು ಏನು ಕಮ್ಮಿ ಇರಲಿಲ್ಲ. ಚೆಕ್ ಮಾಡಿಸಿದೆ ಬಾಂಬರ್ನ ಮಾನಸಿಕ ಅಸ್ವಸ್ಥ ಅಂತ ಕರೆಯೋದು ಎಷ್ಟು ಸರಿ ಅನ್ನೋದು ಐವಾನ್ ಡಿಸೋಜಾ ಪ್ರಶ್ನೆ ಆಗಿತ್ತು. ನನ್ನ ಪ್ರಕಾರ ಸರಿ ಇದೆ ಆ ಪ್ರಶ್ನೆ, ತಪ್ಪೇನಿಲ್ಲ ಆ ಪ್ರಶ್ನೆನಲ್ಲಿ. ಆದರೆ ಜಮೀರ್ ಮಾತ್ರ ಬಾಂಬ್ ಪತ್ತೆ ಬೆನ್ನಲ್ಲೇ ಸುಮ್ಮನೆ ಮುಸ್ಲಿಮರನ್ನು ಟಾರ್ಗೆಟ್ ಮಾಡಿಬಿಟ್ರಿ ಅಂತಾನೆ. ಯಾರು ಮುಸ್ಲಿಮರನ್ನು ಟಾರ್ಗೆಟ್ ಮಾಡಿದ್ರು? ಆ ಬಾಂಬರ್ ಮುಸ್ಲಿಂ ಅಂತ ಹೇಳಿದ್ರ ಯಾರು? ಜೋಶಿ ಅವರು ಸಿ ಎ ಎ ವಿರೋಧಿಸಿ ಮಾಡಿರೋದು ಅಂತ ಹೇಳಿದ್ರೆ ವಿನಃ ಮುಸ್ಲಿಂ ಅಂತ ಹೇಳಿದ್ರು. ಅವ್ರು ಯಾರು ಮಾಡ್ಲಿ, ಯಾರು ನನ್ ಮೀಡಿಯಾಲೆಲ್ಲೂ ಬಂದಂಗೆ ಕಾಣ್ಲಿಲ್ಲ ಅದಾತರ ಮುಸ್ಲಿಮರದು ಇದು ಅಂತ. ಓಕೆ, ಹಂಗಾಗಿ ಟಾರ್ಗೆಟ್ ಮಾಡಿದ್ರೆ ಈಗೇನಂತೀರಿ ಅಂತ ಅವ್ರದ್ದು. ನಾನು ಅವ್ರನ್ನ ಕೇಳ್ತಾ ಇದ್ದೇನೆ, ನಿಮ್ಮದು ಒಂದು ಬದುಕ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋದು, ನಿಮ್ಮದು ಒಂದು ಬದುಕ. ಅವ್ರಿಗೆ ಪಾಕಿಸ್ತಾನ ಧ್ವಜ ಇಷ್ಟ ಆದರೆ, ಪಾಕಿಸ್ತಾನ ಇಷ್ಟ ಆದರೆ ಅವ್ರು ಅದನ್ನೇ ಮಾಡ್ಕೊಂಡು ಹೋಗ್ಲಿ, ನಮ್ದೇನು ಅಭ್ಯಂತರ ಇಲ್ಲ. ಅವ್ರು ಯಾವಾಗ ಡಾಕ್ಟರ್ಗಳಾಗಿದ್ರು, ಯಾವಾಗ ಎಫ್ ಎಸ್ ಎಲ್ ಎಕ್ಸ್ಪರ್ಟ್ಸ್ ಆಗಿದ್ರು ಗೊತ್ತಿಲ್ಲ ನನಗೆ. ಕನಿಷ್ಠ ಜ್ಞಾನ ಆದರೂ ಒಬ್ಬ ಮಾಜಿ ಮುಖ್ಯಮಂತ್ರಿಗೆ ಇರಬೇಕಾಗಿತ್ತು, ಒಬ್ಬ ಮಾಜಿ ಮಂತ್ರಿಗಳಿಗೆ ಇರಬೇಕಾಗಿತ್ತು. ದುರದೃಷ್ಟ ಅಂತ ಹೇಳ್ಬೋದು. ಇದನ್ನು ವಿರೋಧ ಪಕ್ಷದಲ್ಲಿ ಮಾಡಿಸಿರ್ಬೋದು. ಸಂಪೂರ್ಣ ವಾದಿ ಬರೋ ಸುಮ್ಮನೆ ಇರಬೇಕು. ಅನೇಕ ಇವರು ಪಾಕಿಸ್ತಾನ ಏಜೆಂಟ್ ರೀತಿ ಮಾತಾಡ್ತಾ ಇದ್ದಾರೆ. ಹಿಂಗೆ ಆಗುವಂಥ ಟೈಮಲ್ಲಿ ಯಾವನೊಬ್ಬನ್ನ ತಪ್ಪು ಮಾಡಿದಂತ ಶೂಟ್ ಅಂಡ್ ಸೈಟ್ ಮಾಡಬೇಕು ಅನ್ನ ಭಯ ಬರಬೇಕು. ಆ ಭಯ ಬಂದಂಥ ಟೈಮಲ್ಲಿ ಇನ್ನು ಮುಂದೆ ಹಿಂಗೆ ಮಾಡಿದ್ರೆ ನಮ್ಗೆ ಆಗುತ್ತನ್ನೋ ಭಯ ಬಂದಂಥ ಟೈಮಲ್ಲಿ ಈ ರೀತಿ ಕಂಟ್ರೋಲ್ಗಳು ಆಗ್ತಾವೆ. ತಗೊಳ್ಳಿ, ಇನ್ಕ್ವೈರ್ ಮಾಡಿ ಅವ್ರಿಗೆ ಸರಿಯಾಗಿ. ಅದರ ಹಿಂದೆ ಇರುವ ಶಕ್ತಿಗಳು ಯಾರು? ಎಲ್ಲಿಂದ ಬಂತು ಬಾಂಬ್ಗೆ ಬೇಕಾದ ಸಾಮಗ್ರಿಗಳು? ತನಿಖೆ ಆಗಲಿ. ಮಾನಸಿಕ ಅಸ್ವಸ್ಥ ಇದ್ದಾನೆ ಅಂತೇಳಿ ಅವನು ಬಿಟ್ಟುಬಿಡಿದ ಹುನ್ನಾರ ಏನ ನಡೆದ್ರೆ ನಾವು ಅದರ ಬಗ್ಗೆ ತೀವ್ರವಾದ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಅವ್ರ ಟಾರ್ಗೆಟ್ ಮುಸಲ್ಮಾನ ಅಂತ ಹೇಳ್ಕೊಂಡು ಬಂದಿದ್ರು ಬಿಜೆಪಿಯಲ್ಲಿ. ಅಂದ್ರೆ ಆರ್ ಎಸ್ ಎಸ್ ನಲ್ಲೂ ಕೂಡ ಇಂತಹ ಕೃತ್ಯ ಖಂಡಿತ ಖಂಡಿತ ಖಂಡಿತ. ಆಲ್ ರೈಟ್, ಪೊಲಿಟಿಕಲಿ ಅವ್ರವ್ರಿಗೆ ಬೇಕಾಗಿದ್ದನ್ ಬೇಕಾಗಿದ್ದವ್ರು ಟೈಪ್ ಹೇಳ್ಕೊಂಡು ಹೋಗ್ತಿದ್ದಾರೆ. ಬಟ್ ಇದನ್ನ ಒಬ್ರನ್ನೊಬ್ರು ಎತ್ಕಟ್ಟೋ ಕೆಲಸ ಆಗ್ತಾ ಇದೆ. ಅದೇ ಐಡಿಯಾ ಇದ್ರದ್ದು, ಹೋಲ್ ಐಡಿಯಾ ಇಸ್ ದಟ್. ಓಕೆ, ಇನ್ನೇನು ಇಲ್ಲ, ಇವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ಒಬ್ರನ್ನೊಬ್ರು ಟಾರ್ಗೆಟ್ ಅಷ್ಟೇ. ಬಟ್ ಭಾವೋದ್ವೇಗಕ್ಕೊಳಗಾಗಿದ್ದಾರೆ ರಾಮುಲು ಅವ್ರು ಈ ಥರ ಸ್ಟೇಟ್ಮೆಂಟ್ ಕೊಟ್ಟರು. ಏ ರಾಜ್ ಯಾವತ್ತೇನು ಹೇಳ್ತಾರೆ. ನಿನ್ನೆ ರಾತ್ರಿ ಬೆಂಗಳೂರಿನ ಅನ್ನಾರ್ಪೇಟೆಯಲ್ಲಿ ಅನುಮಾನಾಸ್ಪದ ಸ್ಫೋಟ ಉಂಟಾಗಿ ಶಾಸಕ ಎನ್ ಎ ಹ್ಯಾರಿಸ್ ಸೇರಿ ಹಲವರಿಗೆ ಗಾಯವಾಯಿತು. ಇವತ್ತು ಡಿಸ್ಚಾರ್ಜ್ ಆಗಿರುವಂತಹ ಹ್ಯಾರಿಸ್ ಅವರು ಮಾತನಾಡಿ, ನಿನ್ನೆ ಸ್ಫೋಟಗೊಂಡಿದ್ದು ಪಟಾಕಿಯಲ್ಲ, ಬಾಲ್ ಮಾದರಿಯ ವಸ್ತು. ಯಾರೂ ಕೂಡ ಒಬ್ಬರನ್ನ ಮುಗಿಸುವಂತಹ ರಾಜಕೀಯ ಮಾಡಬಾರದು ಅಂತ ಹೇಳಿದ್ರು. ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿ, ಅದು ಪಟಾಕಿಯಲ್ಲ ಬಾಂಬ್ ಅಂತ ಆರೋಪ ಮಾಡಿದ್ರೆ. ಜಮೀರ್ ಮಾತನಾಡಿ, ನಾವು ವಿಚಲಿತಗೊಂಡಿದ್ದೇವೆ, ಈಗ ನನಗಿರುವಂತಹ ಭದ್ರತೆಯನ್ನ ಸರ್ಕಾರ ವಾಪಸ್ ಪಡೆಯುತ್ತಂತೆ, ಏನ್ ನಡೀತಾ ಇದೆಯೋ ಏನು ಅಂತ ಆತಂಕ ವ್ಯಕ್ತಪಡಿಸಿದ್ರು. ಈ ನಡುವೆ ನಿನ್ನೆ ರಾತ್ರಿ ಹ್ಯಾರಿಸ್ ಬಳಿ ಸ್ಫೋಟಗೊಂಡಿದ್ದು ಸ್ಕೈ ಶಾಟ್ಸ್ ಪಟಾಕಿ ಎಂಬ ಮಾಹಿತಿ ಪೊಲೀಸ್ ತನಿಖೆಯಲ್ಲಿ ಹೊರಬಿದ್ದಿದೆ ಎನ್ನಲಾಗ್ತಿದೆ. ಏನೋ ನಿನ್ನೆ ನಡೆದಿರುವಂತಹ ಘಟನೆಯನ್ನ ಆಲೋಚನೆ ಮಾಡಿದ್ರೆ ಭಯ ಆಗ್ತದೆ. ಪೊಲೀಸ್ ಮೇಲೆ ನನಗೆ ನಂಬಿಕೆ ಇದೆ, ನಮ್ಮ ಕಮಿಷನರು ಟೀಮು ಎಲ್ಲರೂ ಬಂದಿದ್ರು, ಅವ್ರ ಮೇಲೆ ನಂಬಿಕೆ ಇದೆ. ಗೃಹ ಸಚಿವರು ಮಾತಾಡಿದ್ರು ಏನಾಗಿದೆ, ಅದೆಲ್ಲ ಮೆಟೀರಿಯಲ್ಸು ರೌಂಡ್ ಬಾಲ್ಸ್ ಇತ್ತು ಅಲ್ಲಿ, ಒಂಥರ ಪ್ಲಾಸ್ಟಿಕ್ ಇದೆಲ್ಲ ಇತ್ತು, ಅದು ಒಂಥರ ಈ ಪಟಾಕಿ ಥರ ಇರಲಿಲ್ಲ ಅದು. ಸೊ ಭಾಳ ಸುಲಭ ಅಂದರೆ ಪಟಾಕಿ ಅಂತ ಹೇಳಿಬಿಟ್ರೆ ಮುಗ್ದೋಗುತ್ತೆ, ಬಟ್ ಅದು ಪಟಾಕಿ ಥರ ಇರಲಿಲ್ಲ. ಬಟ್ ಈ ಥರ ಘಟನೆ ನಡೆಯಬಾರ್ದು, ನಡೆದಿದೆ, ಅದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀನಿ. ಹ್ಯಾರಿಸ್ ಅವ್ರಿಗೆ ಅದೃಷ್ಟವಶಾತ್ ಯಾವುದೇ ಹೆಚ್ಚು ಹಾನಿಯಾಗಿಲ್ಲ, ಸಣ್ಣ ಪುಟ್ಟ ಇದಾಗಿದೆ ಅಷ್ಟೇ. ಆದರೆ ಈ ಬಿಜೆಪಿ ಸರ್ಕಾರದ ಎಲ್ಲ ಒಂದು ಕಡೆ ನಮಗೂ ಒಂದು ಅನುಮಾನ ಬರ್ತಾ ಇದೆ, ಏನಕ್ಕಂದರೆ ಹಾರಿಸೋದು ಒಂದು ಕಡೆ ಇದು, ಆಮೇಲೆ ತಮ್ಮ ತನ್ವೀರ್ ಶೆಟ್ಗೆ ಆಗಿರೋದು ಘಟನೆಗಳು, ಅದು ನೋಡಿದ್ರೆ ಎಲ್ಲೋ ಒಂದು ಕಡೆ ಏನಾಗ್ತಾ ಇದೆ ಅಂತ ನಮ್ಗೆ ಅರ್ಥ ಆಗ್ತಾರೆ. ನಮ್ಗೆ ಒಂಚೂರು ಭಯದ ವಾತಾವರಣ ಶುರು ಆಗ್ಬಿಟ್ಟಿದೆ. ನಾನು ಹ್ಯಾರಿಸ್ದು ತನಿಖೆ ಮಾಡಲಿ, ಅದು ಪಟಾಕಿನೋ ಅಲ್ವೋ ಅನ್ನೋದು ಅಗೇನ್ ತನಿಖೆಲ್ಲ ಗೊತ್ತಾಗಬೇಕದು. ಅವರೇ ಹೇಳ್ತಾ ಇದ್ದಾರೆ ಇರ್ಬೋದು, ಗೊತ್ತಿಲ್ಲ, ಏನು ಬೇಕಾದ್ರೂ ಇರಲಿ ತನಿಖೆ ಮಾಡಿ ಕರೆಕ್ಟ್ ಆಗೋದ್ರ. ಬಟ್ ಜಮೀರ್ ಹೇಳ್ತಾರಲ್ಲ ತನ್ವೀರ್ ಸೇಟ್ ಅಂತ, ತನ್ವೀರ್ ಸೇಟ್ದು ಏನಾಯಿತು? ಅವ್ರಿಗೂ ಬೆದರಿಕೆ ಇತ್ತು ಅಂತ. ಯಾವ ಬೆದರಿಕೆ? ಅವ್ನು ಯಾವನೋ ಹೊಡೆದವನೇನು ಪೊಲಿಟಿಕಲ್ಲ? ಯಾರು ತನ್ವೀರ್ ಸೇಟ್ ಮಾಡಿದ್ದು? ಸಿಕ್ಕನ್ನಲ್ಲ ಅವನು, ಮಾಡಿದ್ಯಾರು ಅದನ್ನ? ಹರಿಸ್ತು ಸರಿ, ತನಿಖೆ ಮಾಡಿಸಿ ಯಾರು ಬೇಡ ಅಂತ ಕರೆಕ್ಟ್ ಆಗಿದೆ ನನ್ನ ಪ್ರಕಾರ, ತನಿಖೆ ಆಗಲಿ. ಬಟ್ ಎಲ್ಲನೂ ಒಟ್ರಾಶಿ ಎಲ್ಲ ತಗೊಂಡಾಗ ಒಂದಕ್ಕೆ ಬಸ್ಕೆಟ್ಗೆ ಹಾಕ್ತೀರಿ, ಅದಕ್ಕೆ ಗೊಜಲಾಗ್ತಿರೋದಿಲ್ಲ ಜನರನ್ನು ಕನ್ಫ್ಯೂಸ್ ಮಾಡಿಲ್ಲ. ಒಂದು ಆದ ತಕ್ಷಣ ಇದು ಹಿಂಗಾಯ್ತು ಅನ್ಬಿಡೋದು, ಇನ್ನೊಂದು ಆದ ತಕ್ಷಣ ಹಿಂಗಾಗ್ತಾ ಇದೆ ಅನ್ಬಿಡೋದು, ಅದಕ್ಕೆ ಒಂದು ಗೊಜಲಾಗ್ತಿರೋದು. ಇದು ತನ್ವೀರ್ದ್ರೆ ಎಳಿತಿದ್ದೀರಿ, ತನ್ವೀರ್ದ್ ಇಸ್ ನಾಟ್ ಕನೆಕ್ಟೆಡ್ ಟು ದಿಸ್. ತನ್ವೀರ್ದೇನು ಪೊಲಿಟಿಕಲ್ ರೈವಲ್ರಿ ಅಲ್ಲ, ಇಂಟರ್ನಲ್ ಗ್ರೂಪು ಯಾವುದೋ ಎ ಟಿ ಪಿ ಐ ಅಂದ್ರು, ಅದು ಹೌದೋ ಅಲ್ವೋ ಗೊತ್ತಿಲ್ಲ ನನಗೆ. ಆ ಥರದ ಯಾರೋ ಕಾರ್ಯಕರ್ತ ಅವನ್ನ ಯಾರೋ ಮಾಡ್ಕೊಂಡಿದ್ದು, ಅದಕ್ಕೂ ಇದಕ್ಕೂ ಏನು ಸಂಬಂಧ? ಓಕೆ.
ಯಾರು ಏನ್ ಬೇಕಾದ್ರೆ ಹೇಳ್ತಾ ಇರ್ತಾರೆ ಹೇಳಿ. ಕಳೆದ ಒಂದೂವರೆ ತಿಂಗಳಿಂದ ಕಾಂಗ್ರೆಸ್ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬಂದಂಗಿದೆ, ನಾಳೆ ಬಾ ಚೆನ್ನಾಗಿದೆ ಸ್ಟೇಟ್ಮೆಂಟ್ ಕರ್ನಾಟಕದಲ್ಲಿ ಅಂತ ಬರ್ಕೊಂಬಿಟ್ಟಿದ್ದಾರೆ. ಯಾಕೆ ಅಂದ್ರೆ ಅವ್ರು ಏನು ಮಾಡಿದ್ರು ಅಧ್ಯಕ್ಷಗಿರಿ ಮಾಡಕ್ ರೆಡಿ ಇಲ್ಲ. ಈ ಆಗ್ತಾ ಇಲ್ವೋ, ಸಿದ್ದರಾಮಯ್ಯವ್ರು ಎದರ್ಸ್ ಕೂರಿಸ್ಬಿಟ್ಟಿದಾರೋ ಅಥವಾ ಕಾಂಗ್ರೆಸ್ನವ್ರು ಬೆದರೋಗ್ಬಿಟ್ಟಿದಾರೋ, ಅದೇನೋ ಒಟ್ಟಲ್ಲಿ ಗೊತ್ತಿಲ್ಲ, ಒಟ್ಟಲ್ಲಿ ಯಾರಿಗೂ ಆಗ್ತಿಲ್ಲ. ಹಾಗಾಗಿ ಅದು ನಡೀತಾನೇ ಇದೆ ಜಗ್ಗಾಟ ಪಗ್ಗಾಟಗಳು. ಈ ಮಧ್ಯ ಡಿ ಕೆ ಶಿವಕುಮಾರ್ ಏನೋ ನಮ್ಮ ಕೈಲೇನೂ ಆಗ್ತಿಲ್ಲ ಅಂತ ಕರ್ನಾಟಕದಲ್ಲೆಲ್ಲ ಓಡಾಡ್ಕೊಂಬಂದಿದ್ದೀನಿ, ವರ್ಕೌಟ್ ಆಗ್ತಿಲ್ಲ, ಈಗ ನೋಡೋಣ ಮಧ್ಯಪ್ರದೇಶದಲ್ಲಿ ಪವರ್ಫುಲ್ ಯಾವ್ದಾರು ಇದ್ರೆ ಅದನ್ನು ಟ್ರೈ ಮಾಡೋಣ ಅಂತ ಹೇಳಿ ದತಿಯಾ ಅನ್ನೋ ಜಾಗದಲ್ಲಿ ಪೀತಾಂಬರ ಪೀಠದ ಬಗಲಾಮುಖಿ ದೇವಿಯ ಮೊರೆ ಹೋಗಿದ್ದಾರೆ. ಇವ್ರಿಗೆ ಎಲ್ಲೆಲ್ಲಿಂದ ಇದನ್ನೆಲ್ಲ ಹೇಳ್ತಾರಲ್ಲ ಯಾರೋ ಬಂದು ಶಕ್ತಿ ಹುಡುಕ್ತಾರಲ್ಲ, ನಮ್ಗೆ ಗೊತ್ತೇ ಇರಲ್ಲ. ನನ್ಗೆ ಗೊತ್ತೇ ಇರಲಿಲ್ಲ ಇದು ಶತ್ರು ಸಂಹಾರದ ಒಂದಿದೆ ಅಲ್ಲಿ ಮಧ್ಯಪ್ರದೇಶದಲ್ಲಿ ಅಂತೆಲ್ಲ ಹೆಂಗೋ ಇವ್ರಿಗೆ ಕರೆಕ್ಟ್ ಆಗಿ ಬಂದು ಹೇಳ್ತಾರೆ ಎಲ್ಲ ಕಡೆ ಅಲ್ಲಿ ನನ್ ಬಂದು ಅದ್ ಹೆಂಗೋ ಅದ ಅದೊಂಥರ ಐಡಿಯಾ ಅದಪ್ಪ ನಾಕದು ಸುಮ್ಮನೆ ಅಲ್ಲ, ಅದು ನಮ್ಗೆ ಗೊತ್ತೇ ಇರಲ್ಲ ಕೆಲವೆಲ್ಲ. ಈಗ ಅಲ್ಲೆಲ್ಲೋ ಮಧ್ಯಪ್ರದೇಶದಲ್ಲಿ ಯಾವುದೋ ದತ್ತಿಯ ಅನ್ನೋ ಜಾಗ ಅಲ್ಲಿ ಯಾವ್ದೋ ಪೀತಾಂ ಆ ಏರಿಯಾಗ ಫೇಮಸ್ ಇರ್ಬೋದು, ನಾನು ಇಲ್ಲ ಅಂತ ಹೇಳಿಲ್ಲ. ಕರ್ನಾಟಕದೇವಿ ಅಂತ ಇದೆ ಅಂತಂದ್ರೆ ನಮಗದು ಗೊತ್ತೇ ಇರಲ್ಲ. ಹೌದಾ, ಹಂಗ ಒಂದಿದ್ಯಾ, ಇವ್ರು ಹೆಂಗೋ ಗೊತ್ತಾಗುತ್ತೆ, ಇಲ್ಲಿಂದ ಹೋಗ್ತಾರೆ, ವ್ಯವಸ್ಥೆ ಮಾಡ್ತಾರೆ, ಅಲ್ಲಿ ಪೂಜೆ ಪುನಸ್ಕಾರಗಳು ಮಾಡ್ತಿರ್ತಾರೆ, ಎಲ್ಲ ರಾಜಕಾರಣಿಗಳು ಮಾಡಿಸ್ತಾರೆ. ಮೋಸ್ಟ್ಲಿ ಅದಕ್ಕೆ ಜನ ಇದ್ದಾರೇನೋ ಸ್ಪಾಟರ್ಸ್ ತರ ಈ ದೇವಸ್ಥಾನಕ್ಕೆ ಹೋದ್ರೆ ನಿಮ್ಗೆ ಅಂತ. ಬಟ್ ಇದು ಎಳದಾಟ ನೋಡ್ತಾ ಇದ್ರೆ ಈಗ ಸದ್ಯ ಎಲೆಕ್ಷನ್ ಇಲ್ಲ ಆಡ್ಲಿ ಅಂತ ನಾನು ಕೇಳೋದು ಏನಾಯ್ತು ಈಗ ಅದರಿಂದ ಟೆನ್ಷನ್ ಇರ್ಬೇಕಾದ ಅವ್ರ ಪಕ್ಷದವ್ರಗಳಿಗೆ ನಮಗಲ್ಲ. ನಾನು ಅವತ್ತೂ ಹೇಳಿದೀನಿ, ಈಗಲೂ ಹೇಳ್ತೀನಿ, ಯಾವತ್ತು ಬೇಕಾದ್ರೂ ಮಾಡ್ಕೊಳ್ಳಿ, ನಮಗೇನು ಹೋಗ್ಬೇಕು ಟೆನ್ಷನ್ ಇರೋದು ಅವ್ರಿಗೆ. ಅದ್ಯಾಕೋ ಏನೋ ಕಪಾಲ ಬೆಟ್ಟದ ಏಸು ಪ್ರತಿಮೆ ವಿವಾದಕ್ಕೆ ಅಂತ್ಯ ಹಾಡುವಂತೆ ಕಾಣಿಸ್ತಾ ಇಲ್ಲ. ಕಪಾಲ ಬೆಟ್ಟ ಅಭಿವೃದ್ಧಿ ಟ್ರಸ್ಟ್ಗೆ ಸರ್ಕಾರ ಕಾನೂನುಬದ್ಧವಾಗಿರೋ ಗೋಮಾಳ ಜಮೀನು ಮಂಜೂರು ಮಾಡಿದೆ ಅಂತ ಆದೇಶ ಪ್ರತಿಯನ್ನ ಐವಾನ್ ಡಿಸಾಜಾ ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ರಸ್ತೆ ಕರೆಂಟ್ ಸೇರಿ ಎಲ್ಲವೂ ಕಾನೂನುಬದ್ಧವಾಗಿಯೇ ಇದೆ, ಆದರೆ ವಿನಾಕಾರಣ ವಿವಾದವನ್ನು ಎಬ್ಬಿಸ್ತಾ ಇದ್ದಾರೆ ಅನ್ನೋದು ಅವರ ಆರೋಪವಾಗಿದೆ. ಆದರೆ ಸಚಿವ ಆರ್ ಅಶೋಕ್ ಮಾತ್ರ ಇದನ್ನ ಒಪ್ಪೋಕೆ ಸಿದ್ಧರಿಲ್ಲ. ಅಲ್ಲಿನ ರಸ್ತೆ ಬೋರ್ವೆಲ್ ಅಕ್ರಮ ಎಂದ ಕಂದಾಯ ಸಚಿವರು ಕಾನೂನಿನಂತೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ವರದಿ ಸಲ್ಲಿಕೆಗೆ ಕಾಲಮಿತಿ ಹಾಕಿಲ್ಲ ಅಂತ ಕೂಡ ಹೇಳಿದ್ದಾರೆ. ಧಾರ್ಮಿಕ ಮತ್ತು ಸಾಮಾಜಿಕ ಚಟುವಟಿಕೆ ಉದ್ದೇಶಕ್ಕಾಗಿ ಈ ಜಮೀನನ್ನು ಕೊಡಲಾಗಿದೆ. ರಸ್ತೆ ಮಾಡಿರ್ತಕ್ಕಂಥದ್ರ ಬಗ್ಗೆ ಕೆಲವರು ಮಾತಾಡ್ತಾರೆ. ಅಲ್ಲಿ ಒಂದು ಟ್ಯಾಂಕ್ ಕಟ್ಟಿದ್ದಾರೆ ಕಾವೇರಿ ವಾಟರ್ ಅನ್ನು ಸಂಗ್ರಹಣೆ ಮಾಡಲಿಕ್ಕೆ, ಅವರು ಮಾಡಿದಂಥ ರಸ್ತೆ ಲೀಗಲ್ ಸರ್ವಾನುಮತ ತೀರ್ಮಾನ ಮಾಡಿ ಪಂಚಾಯತಿನ ಲೈಸೆನ್ಸ್ ಕೊಟ್ಟಿದ್ದಾರೆ. ಪ್ರಭಾಕರ್ ಭಟ್ರು ಅವರಿಗೆ ವಿರೋಧ ಮಾಡೋದೇ ಕೆಲಸ, ವಿಷ ಬೀಜವನ್ನು ಬಿತ್ತತಕ್ಕಂಥ ಕೆಲಸಕ್ಕೆ ಅವರು ಏನು ಕೈ ಹಾಕಿದ್ದಾರೆ, ಇದು ಸರ್ಕಾರ ಇದನ್ನು ಯಾವುದು ಗಣನೆಗೆ ತೆಗೆದುಕೊಳ್ಳಿ ಕೂಡದು. ಇಲ್ಲಿ ಅನುಮತಿ ತೆಗೆದುಕೊಂಡು ಏನು ಮಾಡಿಲ್ಲ, ಅಕ್ರಮವಾಗಿ ರಸ್ತೆ ಮಾಡಿದ್ದಾರೆ, ಅಕ್ರಮವಾಗಿ ಬೋರ್ವೆಲ್ ಹಾಕಿದ್ದಾರೆ, ಎಲೆಕ್ಟ್ರಿಕ್ ಲೈನ್ಗಳನ್ನ ತಂದಿದ್ದಾರೆ, ಇದೆಲ್ಲ ಕೂಡ ಸಂಶಯಾಸ್ಪದವಾಗಿ ಇರೋದ್ರಿಂದ ಸವಿಸ್ತಾರವಾದಂತ ವರದಿಯನ್ನ ನಾನು ಜಿಲ್ಲಾಧಿಕಾರಿಗಳಿಗೆ ನಾನು ಕೇಳಿದ್ದೀನಿ. ಆ ವರದಿಗೋಸ್ಕರ ನಾವು ಕಾಯ್ತಾ ಇದ್ದೀರಿ, ಇಷ್ಟೇ ಟೈಮಲ್ಲಿ ಕೊಡಿ, ಈಗಲೇ ಕೊಡಿ, ಇದೇ ಟೈಮಲ್ಲಿ ಕೊಡಿ, ಹೀಗೆ ಕೊಡಿ ಅಂತ ನಾವು ಯಾರಿಗೂ ಫೋರ್ಸ್ ಮಾಡ್ತಾ ಇಲ್ಲ. ಇಲ್ಲ, ಅದನ್ನ ಅವರು ಫೋರ್ಸ್ ಮಾಡಲ್ಲ, ಬೇಕು ಆಗಿಲ್ಲ, ಬೇಕಿಲ್ಲ ಅವ್ರಿಗೆ, ಅದು ಇಶ್ಯೂ ಇದ್ರೆ ಸಾಕು ಅವ್ರಿಗೆ. ಓಕೆ, ಜನರಿಗೆ ಒಂದು ಕ್ಲಾರಿಟಿ ಬೇಕಾದ ಆಮೇಲೆ ನೋಡ್ಕೊಳ್ಳೋಣ, ನಿಧಾನಕ್ಕೆ ಬೇಕಾದ್ರೆ ಆದಾಗ ನೋಡ್ಕೊಳ್ಳೋಣ. ಒಂದಲ್ಲ ಒಂದು ವಿವಾದಾತ್ಮಕ ಹೇಳಿಕೆ ಕೊಡ್ತಾ ಸುದ್ದಿಲಿರುವಂಥ ರೇಣುಕಾಚಾರ್ಯರು ವಿರುದ್ಧ ಇವತ್ತು ಕೈ ಮುಖಂಡರು ಮುಗಿಬಿದ್ದಿದ್ದಾರೆ. ಇವರ ಮೇಲೆ ಅವರು ಮುಗಿಬೀಳೋದು, ಇವರು ಅವರ ಮೇಲೆ ಕೆಂಡ ಕಾರುವುದು, ಅವರ ಮೇಲೆ ಇವರು ಪರಚುವುದು, ಇವರ ಮೇಲೆ ಅವರು ವ್ಯಗ್ರರಾಗುವುದು, ಇದೇ ಆಗೋಯ್ತು ಸೀನ್ಗಳು. ಒಬ್ರು ಒಂದಿನ ಗಾಯ ಮಾಡ್ಕೊಂಡಿದ್ದು ನೋಡಿಲ್ಲ ನಾನು, ಎಲ್ಲ ಬರೀ ಇಷ್ಟೇ ಶೂರತ್ವ ಇವರದ್ದು. ಈ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಿಸ್ಬಿಡ್ಬೇಕು, ರೇಣುಕಾಚಾರ್ಯರ ಬಾಯಿ ಮುಚ್ಚೋ ಕೆಲಸ ಮಾಡ್ಬಿಡ್ಬೇಕು, ಓಟ್ ಹಾಕ್ದವ್ರ ಪರವಾಗಿ ಮಾತ್ರ ಕೆಲಸ ಮಾಡ್ಬೇಕಾ ಅಂತ ದಿನೇಶ್ ಗುಂಡೂರಾವ್ ವಾಗ್ದಾಳಿ ಮಾಡಿಸಿದ್ರು. ಮಾಜಿ ಸಚಿವ ಜಮೀರ್ ಅಹಮದ್ ಕೂಡ ರೇಣುಕಾಚಾರ್ಯಗೆ ಏನೋ ಮಾಡ್ಕೆ ಕ್ಲಾಸ್ ತಗೊಳ್ರು, ನಾನು ಅವ್ರ ಲೆವೆಲ್ಗೆ ಹೋಗಲ್ಲ ಅಂತ. ಓಹೋ, ಇವ್ರ ಲೆವೆಲ್ ಯಾವುದು, ಚೆನ್ನಾಗಿದೆ ಇದು ಐಡಿಯಾ, ಸಖತ್ತಾಗಿದೆ ಇದು. ಅವರಂಥ ನೀಚ್ ಕೆಲಸ ನಾನು ಮಾಡೋಕೆ ಹೋಗಲ್ಲ, ಮುಸ್ಲಿಮನ್ನು ಎಲ್ಲಿಡಬೇಕೋ ಅಲ್ಲಿಡ್ತೀನಿ ಅಂದರೆ ಏನರ್ಥ, ಈ ದೇಶದಲ್ಲಿ ಅವ್ರಿಗೆ ಯಾವುದೇ ಹಕ್ಕು ಸ್ವಾತಂತ್ರ್ಯ ಇಲ್ವಾ ಅಂತ ಇನ್ನೊಬ್ರು ಪ್ರಶ್ನೆ. ರೇಣುಕಾಚಾರ್ಯವರು ಹೆಸರ ಸೋತಿದ್ದಾರೆ ಚುನಾವಣೆಗಳಲ್ಲಿ, ಏನು ಬರೀ ಮುಸಲ್ಮಾನರು ಮಾತ್ರ ಅವ್ರಿಗೆ ಓಟ್ ಹಾಕಿಲ್ಲ ಅಂತ ಹೇಳ್ತಾರಾ? ಏನು ಓಟ್ ಹಾಕದೆ ಹೋದರೆ ನಾವು ಅವ್ರಿಗೆ ಕೆಲಸ ಮಾಡಬಾರ್ದು ಅಂತಾನ? ರೇಣುಕಾಚಾರ್ಯವ್ರ ಬಾಯಿನ ಮುಚ್ಚಕ್ಕಂತೂ ಆಗೋದಿಲ್ಲ, ಪದೇ ಪದೇ ಇದೇ ಥರ ಮಾತಾಡ್ತಕ್ಕಂಥವ್ರು. ಪಾರ್ಟಿಯವ್ರು ಏನು ಮಾಡ್ತಾವ್ರೆ, ಶಿಸ್ತಿನ ಕ್ರಮ ತಗೊಳ್ಳಿ ಅವ್ರ ಮೇಲೆ, ಕೂಡಲೇ ಅವರನ್ನು ಸಸ್ಪೆಂಡ್ ಮಾಡಬೇಕು. ರೇಣುಕಾಚಾರ್ಯ ಬಗ್ಗೆ ನಾನು ಏನಿಗೆ ಮಾತಾಡಲಿ, ಅವನು ಅವ್ನ ಲೆವೆಲ್ಲ ನಾನು ಮಾತಾಡೋಕ್ಕಿಲ್ಲ. ರೇಣುಕಾಚಾರ್ಯ ಅವನಂತೂ ನೀಚ್ ಕೆಲಸ ಅಂತೂ ನಾನು ಮಾಡೋಕೆ ಹೋಗಿಲ್ಲ, ಇದು ಅವ್ನ ಬಗ್ಗೆ ನಾನು ಮಾತಾಡಲಿಲ್ಲ ರೀ. ಆಲ್ ರೈಟ್, ಡೋಂಟ್ ಗಿವ್ ಮಚ್ ಇಂಪಾರ್ಟೆನ್ಸ್ ಟು ಆಲ್ ದೀಸ್ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್. ಇದು ಕಾಮನ್ ಆಗಿ, ಇದು ತುಂಬ ಸಿಂಪಲ್, ಅವ್ರಿಗೆ ಗೊತ್ತಿದೆ ಇದು ಮಾತಾಡಿದ್ರೆ ಹಿಂಗೆ ಬರುತ್ತೆ, ಇದಕ್ಕೆ ಪಬ್ಲಿಸಿಟಿ, ಇದು ಬಂದರೆ ಹಿಂಗೆ ಲಾಭ, ಇಲ್ಲಿಂದ ಒಂದು ಹಾಕಿದ್ರೆ ಅವ್ರಿಗೆ ಗೊತ್ತು ಅವ್ರಗಳಿಗೆ, ಹಂಗಾಗಿ ಮಾತಾಡ್ತಿರ್ತಾರೆ. ನೆರೆ ಪರಿಹಾರ ಬಿಲ್ ಪಾವತಿ ಮಾಡಿದ ಕಂದಾಯ ಅಧಿಕಾರಿಯೊಬ್ಬರ ಕೆನ್ನೆಗೆ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಬಗಾದಿ ಗೌತಮ್ ಅನ್ನೋರು ನಡು ರಸ್ತೆಯಲ್ಲೇ ಹೊಡೆದ ಘಟನೆ ಮೂಡಿಗೆರೆಯ ಹಿರೇಬೈಲ್ನಲ್ಲಿ ಬಂತು ನಡೀತು.
ಕಳೆದ ವರ್ಷ ಪ್ರವಾಹ ಉಂಟಾಗಿದ್ದ ಸಂದರ್ಭದಲ್ಲಿ ಹಲವು ವ್ಯಾಪಾರಿಗಳು ಜಿಲ್ಲಾಡಳಿತಕ್ಕೆ ಸಹಕಾರ ನೀಡಿದ್ರು. ಆದರೆ ಅದಕ್ಕೆ ಸಂಬಂಧಿಸಿದ ಹಣವನ್ನು ಕಂದಾಯ ಅಧಿಕಾರಿಗಳು ಸಂಬಂಧಿಸಿದವರಿಗೆ ಪಾವತಿ ಮಾಡದೆ ಸತಾಯಿಸುತ್ತಿದ್ದರು. ಈ ಸಂಬಂಧ ಡಿಸಿಗೆ ದೂರು ಹೋಗಿತ್ತು. ಇಂದು ಸ್ಥಳಕ್ಕೆ ಹೋದ ಡಿಸಿ ಅವ್ರನ್ನ ಕರೆಸಿ ಆ ರೈನ ಸಾರ್ವಜನಿಕವಾಗಿ ಒಂದು ಕಪಾಳಕ್ಕೆ ಹೊಡೆದ್ರು. ಓಕೆ, ಡಿಸಿ ಹೊಡೆದಿದ್ದ ತಪ್ಪು, ಪಬ್ಲಿಕ್ಲಿ ಒಂದು ಆಫೀಸರ್ ಹೊಡಿಬೇಕಾಗಿರಲಿಲ್ಲ, ಕರೆಕ್ಟು, ಒಪ್ಕೋತೀನಿ. ಅವ್ನು ಮಾಡಿದ ಸರಿನಾ? ಮತ್ತೆ ಕಳೆದ ವರ್ಷ ಪ್ರವಾಹ ಆಗಿದ್ದಕ್ಕೆ ವ್ಯಾಪಾರಿಗಳು ಜನಕ್ಕೆ ಒಳ್ಳೇದಾಗಲಿ ಅಂತ ಏನೋ ಒಂದನ್ನು ಕೊಟ್ಟಿದ್ರೆ, ನೀವು ಅದಕ್ಕೆ ದುಡ್ಡು ಕೊಡ್ತೀವಿ ಅಂತ ಒಪ್ಕೊಂಡಿದ್ರೆ ಬಾಯಿ ಮುಚ್ಕೊಂಡು ಕೊಡಬೇಕು ತಾನೇ? ಆ ದುಡ್ಡೇ ಬರೆದಿದ್ರೆ ಹೇಳಿ, ಸರ್ಕಾರದಿಂದ ದುಡ್ಡೇ ಬಂದಿಲ್ಲ ನಾಳೆಯಿಂದ ಕೊಡ್ಲಿ ಅಂತ ಬಂದ್ ಆಗಿದ್ರೆ ಏನು ತಾತನ ಮನೆ ಆಸ್ತಿ ಯಾಕೆ ಇಟ್ಕೋಬೇಕಾಗಿತ್ತು? ಆಪ್ ಅವರು ಹೂ ಎವರ್ ಇಟ್ ಈಸ್, ಸಾರ್ವಜನಿಕವಾಗಿ ಒಬ್ಬರ ಮೇಲೆ ಒಬ್ಬರು ಹೊಡೆಯೋದು ತಪ್ಪು ಸರಿ ಅಂತ ನಾನು ಸಮರ್ಥನೆ ಮಾಡಕ್ ಹೋಗಲ್ಲ. ಕಾರಣ ಆಗಿದೆ ಯಾಕೆ ಇಟ್ಕೋಬೇಕಾಗಿತ್ತು? ಈಗ ನಾಳೆ ಯಾರು ಬಡವರದ್ದು ಯಾರ್ದು ಪರಿಹಾರದ ವಿಚಾರ ಬಂದಾಗ ಒಬ್ಬ ಆಫೀಸರ್ ಕೋಪ ಮಾಡ್ಕೊಂಡ್ರೆ ಅವ್ರು ಯಾಕೆ ಇಟ್ಕೋಬೇಕು ಅಂತ ಕೇಳೋದು ಫಸ್ಟ್ ಪಾಯಿಂಟು. ಅದನ್ನ ಯಾರು ಕೇಳಲ್ಲ. ಇವತ್ತು ಎಲ್ಲರೂ ಏನು ಮಾತಾಡ್ತಿರ್ತೀವಿ ಅಂದ್ರೆ ಅದು ಮಾತ್ರ ಹೊಡೆಯೋದನ್ನ ಯು ಕೆನಾಟ್ ಡಿಫೆಂಡ್. ಭಾಳ ಹಿಂದೆ ಒಂದು ಸರ್ತಿ ಒಬ್ರು ಸೀನಿಯರ್ ಐ ಎ ಎಸ್ ಆಫೀಸರು ಬೆಂಗಳೂರಿನ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಹತ್ತಿರದಲ್ಲಿ ತಮ್ಮ ಕಾರ್ ಡ್ರೈವರ್ ಹೊಡೆದ್ಬಿಟ್ಟು ಇದೇ ಥರ ದೊಡ್ಡ ಗಲಾಟೆ ಆಗೋಗಿತ್ತು. ಅವ್ನು ಹೇಳ್ತಾ ಇರೋದು ಯಾವಾಗಲೋ ಅನಾದಿ ಕಾಲದಲ್ಲಿ ಕಾರ್ ಡ್ರೈವರ್ಗೆ ಅದೇನಾದ್ರು ತಪ್ಪು ಮಾಡಿದ್ರು ಮುಟ್ಟು ಒಂದು ಹೋಗಿ ಹೊಡೆದ್ಬಿಟ್ರು ಪಬ್ಲಿಕ್ಲಿ. ಅವತ್ತು ಪುಣ್ಯಕ್ಕೆ ಮೊಬೈಲ್ ಫೋನು ಇರಲಿಲ್ಲ, ಕ್ಯಾಮ್ರಾಗಳು ಇಷ್ಟೊಂದು ಆಕ್ಟಿವ್ ಆಗಿರಲಿಲ್ಲ, ವೈರಲ್ ಆಗಿದೆ. ಆದರೂ ಅವತ್ತು ದೊಡ್ಡ ಗಲಾಟೆ ಆಯಿತು ಸುದ್ದಿಯಾಗಿ. ಇಡೀ ರಾಜ್ಯ ಸರ್ಕಾರಿ ಕಾರ್ ಕಾರ್ ವಾಹನ ಚಾಲಕರ ಸಂಘ ಎಲ್ಲ ಪ್ರೊಟೆಸ್ಟ್ ಎಲ್ಲ ಮಾಡಿ ದೊಂಬಿ ಆಗೋಯ್ತಲ್ಲ. ಹಾಗೆ ಹೊಡೆದಿದ್ದನ್ನು ನಾನು ಡಿಫೆಂಡ್ ಮಾಡ್ತಾ ಇಲ್ಲ. ದಿ ಡಿ ಸಿ ಮಸ್ಟ್ ಮೇಂಟೈನ್ ಹಿಸ್ ಇದನ್ನು ಒಪ್ಕೋತೀರಿ, ಬಟ್ ಕೊಡದೇ ಇರೋದು ಜನ ಎಷ್ಟು ಕಷ್ಟಪಡ್ತಾರೆ. ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರನ್ನು ಒಗ್ಗೂಡಿಸುವ ಸಲುವಾಗಿ ಮತ್ತು ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ರು. ಸಮಾವೇಶದಲ್ಲಿ ಸಿಎಎ, ಎನ್ಆರ್ಸಿ, ಎನ್ಆರ್ಪಿ ವಿರುದ್ಧ ಹೋರಾಟ ಸೇರಿ ಮೂರು ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಮಾಜಿ ಪ್ರಧಾನಿ ದೇವೇಗೌಡರು, ದೇಶ ರಕ್ಷಿಸಲು ಕಾಂಗ್ರೆಸ್ ಪ್ರಾದೇಶಿಕ ಪಕ್ಷಗಳ ಜೊತೆ ಒಗ್ಗೂಡಬೇಕು ಅಂತ ಕರೆ ಕೊಟ್ಟರು. ಈ ದೇಶಕ್ಕೆ ಬಂದಿರತಕ್ಕಂಥ ಈ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಜಾತ್ಯತೀತ ವ್ಯವಸ್ಥೆಯ ವಿಶ್ವಾಸ ಇರತಕ್ಕಂಥ ಪ್ರಾದೇಶಿಕ ಪಕ್ಷಗಳು ಜಾತ್ಯತೀತ ವ್ಯವಸ್ಥೆಯಲ್ಲಿ ಇನ್ನೂ ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಮುಂದೆ ಆಗುವ ಅನಾಹುತವನ್ನು ತಪ್ಪಿಸ್ಲಿಕ್ಕೆ ಒಂದು ಕನಿಷ್ಠ ಪ್ರಮಾಣದ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಹೋರಾಟ ಮಾಡಿದ್ರೆ ಸೂಕ್ತ. ಅದು ಹೋರಾಟ ಮಾಡ್ಬೋದು ಇನ್ನೂ ಮೈತ್ರಿ ವಿಚಾರವಾಗಿ ಮಾತ್ರ ಅಲ್ಲಲ್ಲ, ನಂದು ಅದೇ ಪಾಯಿಂಟು. ಜಾತ್ಯತೀತ ಶಕ್ತಿಗಳು ಒಂದಾಗಿ ಜಾತಿವಾದಿ ಕೋಮು ಶಕ್ತಿಯನ್ನು ಹೊರಗಿಡಲಿಕ್ಕೆ ಅಂತ ಮಾಡಿದ ಸರ್ಕಾರನೇ ಉಳಿಸ್ಕೊಳಕಾಗಲಿಲ್ಲ ನಿಮ್ಮ ಕೈಯಲ್ಲಿ. ಈಗ ಮುಂದೆ ಗವರ್ನಮೆಂಟ್ ವಾಸ್ ಅಂಡರ್ ಯು, ನಿಮ್ಗಳ ಕೈಯಲ್ಲಿ ಇತ್ತದು, ಅದನ್ನೇ ಉಳಿಸ್ಕೊಳಕಾಗಿಲ್ಲ. ಕೈಯಲ್ಲಿದ್ದ ಬಿಟ್ಬಿಟ್ಟು ಈಗ ಮತ್ತೆ ಒಂದಾಗ್ಬೇಕು ಅಂತಂದ್ರೆ ಅದೇ ಉಳಿಸ್ಕೊಳಕಾಗಲಿಲ್ಲ. ಸಪೋರ್ಟ್ ಮಾಡ್ಲಿಲ್ಲ ಅಂತಾನೆ ಅವ್ರು ಆರೋಪ ಮಾಡಿದ್ದು. ನನ್ನ ಮಗ ಕಣ್ಣೀರ್ ಹಾಕೊಂಗಾಯ್ತು ಆಯ್ತು, ಸಪೋರ್ಟ್ ಏನೇನೋ ಹೇಳ್ಬೇಕಾದ್ದೆಲ್ಲ ಹೇಳಿದ್ರಪ್ಪ. ಈಗಿದೆ ಹೇಳ್ತಾರೆ, ನಾವೇನ್ ಮಾಡೋಣ? ಈಗ ಅಲ್ಲಿ ನಡೀತಿರೋದೇನು ಸಿ ಎ ಎನಲ್ಲಿ ಎವ್ರಿಬಡಿ ವಾಂಟ್ಸ್ ಮೈನಾರಿಟಿ ವೋಟಿನ ಪೋಲರೈಸೇಷನ್ ಹೆಂಗಾಗತ್ತೆ ಅಂತ. ಆ ಕೇಕ್ ಯಾರಿಗೂ ಬೇಕಿಲ್ಲ. ಬಿ ಜೆ ಪಿಗೇನು ನೀವು ಅದೆಷ್ಟು ಮಾಡ್ತೀರಿ ಮಾಡಿ ದ ರಿವರ್ಸ್ ವಿಲ್ ಪೋಲರೈಸ್ ಅಂತ ಅವ್ರ ಲೆಕ್ಕಾಚಾರ. ಹಾಗಾಗಿ ಎಲ್ಲರದ್ದು ಕಾಂಪಿಟೇಷನ್ ಇದೆ, ಎಲ್ಲ ಅವ್ರವ್ರ ವೋಟ್ ಬ್ಯಾಂಕ್ ಕಾಂಪಿಟೇಷನ್ ಇದ್ದಂಗಿದೆ. ಈಗಿಲ್ಲಿ ಯಾರು ಭಾಳ ಚೆನ್ನಾಗಿ ಕನ್ಸಲ್ಟೇಟ್ ಮಾಡ್ಕೋತೀವಿ ಅಂತ ಅದನ್ನ ನಡೀತಿದೆ ಅಷ್ಟೇ. ಅದಕ್ಕೆ ಅದು ನಡೀತಿದೆ ಅನ್ನೋ ಕಾರಣಕ್ಕೆ ಹೇಳ್ತಿದ್ದೇನೆ ನಾನು ಸುಪ್ರೀಂ ಕೋರ್ಟಿಗೆ ಬಂದಾಗ. ಈಗ ಅದು ಯಾವ್ದೋ ಎಸ್ ಡಿ ಪಿ ಐದು ಅರ್ಧ ಇವತ್ತು ಪ್ರೊಟೆಸ್ಟ್ ಮಾಡಿದ್ದಾರೆ, ಅದ್ಯಾವ ಬಾಂಬರ್ ಮೇಲೆ ಕ್ರಮ ತಗೋಬೇಕು, ಅರೆಸ್ಟ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಪುಲ್ವಾಮಲ್ಲಿ ಅಟ್ಯಾಕ್ ಮಾಡಿದಾಗ ಯಾರ್ಯಾರು ಎಷ್ಟು ಜನ ಪ್ರೊಟೆಸ್ಟ್ ಮಾಡಿದ್ರಿ ಬಂದು ಬೆಂಗಳೂರಲ್ಲಿ? ಜಮ್ಮು ಕಾಶ್ಮೀರದಲ್ಲಿ ಸೈನಿಕರನ್ನ ಹೊಡೆದು ಉಳಿಸ್ತಾ ಇದ್ದಾರಲ್ಲ ಕಿರಾತಕರು ಮತ್ತು ಕೋತಿಗಳು, ಹಲ್ಕಟ್ಗಳು ಪರದೇಶದಿಂದ ಬಂದು ನಿರ್ದೇಶದಿಂದ ಬಂದು ಯಾರ್ಯಾರು ಎಷ್ಟು ಸರಿ ಪ್ರೊಟೆಸ್ಟ್ ಮಾಡಿದ್ದೀರಿ? ದೇಶ ರಕ್ಷಣೆ ಮಾಡಿ ಆ ಬಾಂಬರ್ಗೆ ಮುಖಾಮುತಿ ನೋಡಿದ್ರೆ ಹಲ್ಲು ಉದುರಿಸ್ಬಿಟ್ಟು ಒಳಗಾಕಿ, ದಟ್ಸ್ ಎ ಸಿಂಪಲ್ ಇಶ್ಯೂ. ಎಷ್ಟು ಸರಿ ಪ್ರೊಟೆಸ್ಟ್ ಮಾಡಿ ಆ್ಯಂಡ್ ಯು ವಾಂಟ್ ಟು ಕಮ್ಯುನಲೈಸ್ ಇಟ್? ಇವ್ರೆಂಗೆ ಕಮ್ಯುನಲೈಸ್ ಮಾಡಬೇಕು ಅಂತಾರೋ ನೀವು ಕಮ್ಯುನಲೈಸ್ ಮಾಡೋಕ್ಕೆ ಹೋಗ್ತಿರೋದು? ಯಾಕಂದ್ರೆ ಈಗ ಆ ಸಿಚುಯೇಷನ್ ಕ್ರಿಯೇಟ್ ಆದರೆ ಲಾಭಗಳು ಭಾಳ ಜನಕ್ಕಿದೆ ಇಲ್ಲಿ, ಲಾಭ ನಷ್ಟ ನೋಡ್ತೀವಿ. ಎನ್ ಸಿ ಪಿ ಮಹಾರಾಷ್ಟ್ರದಲ್ಲಿ ಹೇಳ್ತಾ ಇದೆ ಬಿ ಜೆ ಪಿಯವರು ಮುಸ್ಲಿಮ್ಸ್ ಬಿ ಜೆ ಪಿಗೆ ಏನು ವೋಟ್ ಹಾಕಿಲ್ಲ, ಅವ್ರು ನಮಗೆ ವೋಟ್ ಹಾಕಿರೋದು, ಹಂಗಾಗಿ ನಾವು ಅವ್ರಿಗೆ ತಕ್ಕಂತೆ ಮಾಡ್ಕೊಂಡು ಹೋಗೋಣ ಅಂತ, ಅದು ಓಕೆ. ದಿನೇಶ್ ಗುಂಡೂರಾಯರಿಗೆ ಈಗ ರೇಣುಕಾಚಾರ್ಯ ರಾಂಗು, ಈ ಈ ಕಾಂಪಿಟಿಟಿವ್ ರಾಜಕಾರಣನೇ ಈ ದೇಶಾನ ಈ ಪರಿಸ್ಥಿತಿಗೆ ತಂದಿರೋದು. ಇವತ್ತು ಇಬ್ಬರಿಗೂ ಗೊತ್ತಿದೆ, ನಾನು ಅದನ್ನು ಹೇಳಿದ್ರೆ ನನಗದ ಲಾಭ, ನಾನು ಇದನ್ನು ಹೇಳಿದ್ರೆ ನನಗಿದು ಲಾಭ. ನಿನ್ನೆ ಕಾಂಗ್ರೆಸ್ಸಿನ ಪೃಥ್ವಿರಾಜ್ ಮಾಜಿ ಮುಖ್ಯಮಂತ್ರಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ಹೇಳಿದ್ರು, ನಾವು ವಿ ಟುಕ್ ಪರ್ಮಿಷನ್ ಫ್ರಮ್ ಮುಸ್ಲಿಮ್ಸ್ ಶಿವಸೇನಾ ಜೊತೆ ಸೇರ್ಕೊಳಕ್ ಮೊದಲು ಅಂತ. ಯಾಕದು ಯಾಕದು ಪರ್ಮಿಷನ್ ಅಂತ ಅನ್ನೋದು? ಅದನ್ನ ಯಾಕೆ ಬಹಿರಂಗ ಸಭೆಯಲ್ಲಿ ಹೇಳೋದು? ಓಲೈಸಕ್ಕೆ ಅವ್ರನ್ನ ನಾವು ವಿಶ್ವಾಸ ತಗೊಂಡೇ. ಎಕ್ಸಾಕ್ಟ್ಲಿ ಅದಕ್ಕೆ ರಿವರ್ಸ್ ಸ್ಟಾರ್ಟ್ ಇನ್ನೊಬ್ರು. ಅವಾಗ ಈ ನಿಮ್ಮ ಕಾಂಪಿಟಿಟಿವ್ ರಾಜಕಾರಣದಿಂದ ದೇಶ ಹಾಳಾಗ್ತಿದೆಯೇ ಹೊರತು ದೇಶದ ಜನರಿಂದ ಅಲ್ಲ.
ನೀವೇ ಮಾಡ್ತಿರೋ ಕೆಲಸ. ಬಿಸಿಯೂಟ ನೌಕರರ ಬಳಿಕ ಅಂಗನವಾಡಿ ಕಾರ್ಯಕರ್ತೆಯರ ಸರದಿ. ಇವತ್ತು ಅವರೇನೋ ಫ್ರೀಡಂ ಪಾರ್ಕ್ ಅಲ್ಲಿ ನಡೆಸಿದ್ರು, 5,000 ಜನ ಬಂದಿದ್ರು, ರ್ಯಾಲಿ ಮಾಡಿದ್ರು. ಆಮೇಲೆ ಆ ಸ್ಪಾಟ್ಗೆ ಯಾರೋ ಕಲ್ಯಾಣ ಪ್ರಧಾನ ಇದು ಮಕ್ಕಳ ಕಲ್ಯಾಣ ಇಲಾಖೆ ಕಾರ್ಯದರ್ಶಿಗಳು ಹೋಗಿ ಎಲ್ಲ ಬೇಡಿಕೆ ಎಲ್ಲ ಈಡೇರಿಸ್ತೀವಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಅವ್ರು ಹಿಂದಕ್ಕೆ ಮೋಟಕ್ಕೆ ಗೊಳಿಸಿದ್ರು. ಅಲ್ಲಿಗೆ ನಾವು ತಮಗೆ ಒಂದೇ ಒಂದು ಆಶ್ವಾಸನೆ ಕೊಡ್ತೀವಿ, ನಮ್ಮ ಇಲಾಖೆ ಮಂತ್ರಿ ಮತ್ತೆ ಎಷ್ಟು ಮಟ್ಟಿಗೆ ಅನುಕೂಲ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ ಅದು ಖಂಡಿತ ಮಾಡಿ. ಯಾವ ದಿವಸ ಬ್ಯಾಂಗ್ಳೂರ್ಗೆ ಬರ್ತದೆ ಅದೇ ದಿವಸ ಮೀಟಿಂಗ್. ತಾವೆಲ್ಲರಿಗೂ ಏನು ಹೇಳಿದ್ದೀರಿ ಅದು ನಾನು ಫೋನ್ ಮುಖಾಂತರ ಅವ್ರ ಗಮನಕ್ಕೆ ತಂದಿದ್ದೀನಿ. ಆದರೂ ತಾವು ಇವತ್ತು ಸಂಜೆ ಇಲ್ಲ, ಭಾಷಣ ಆದಮೇಲೆ ಹೋದರೆ ಮಾತ್ರ ಈ ಕೆಲಸ ಮಾಡ್ತೀವಿ. ಅದನ್ನೇನು ಮಾಡ್ತೀವಿ. ಆಲ್ ರೈಟ್. ಈಗ ಇದನ್ನು ಹೇಳ್ತಾರೆ, ಈ ಅಂಗನವಾಡಿದ್ದು ಆಶಾ ಕಾರ್ಯಕರ್ತೆಯರು ಮತ್ತು ಈ ಬಿಸಿ ಊಟದವರು ಗೌರ್ಮೆಂಟ್ ನಿರ್ಧಾರ ತಗೊಂಡು ಅನೌನ್ಸ್ ಮಾಡಿ ನಮ್ಮ ಕೈಲಿ ಮಾಡೋಕ್ಕಾಗೋದು ಇಷ್ಟೇ, ಇಷ್ಟು ಮಾಡ್ತೀವಿ, ಇಷ್ಟು ಮಾಡೋಕ್ಕಾಗಲ್ಲ. ಪದೇ ಪದೇ ಯಾಕೆ ಅವ್ರನ್ನ ಎಳ್ಕೊಂಬರೋದು, ನೀವು ಆಶ್ವಾಸನೆ ಕೊಡೋದು, ನೀವು ವಾಪಸ್ ಹೋಗೋದು, ನೀವು ಏನು ಡ್ರಾ ಮಾಡ್ತಾರೆ? ಎಲ್ಲರೂ ಸೇರ್ಕೊಂಡಿಲ್ಲಿ ಮೂರು ದಿನ ಇದೇ ಆಗತ್ತೆ. ಅಲ್ಲಿ ಮೇ ಬಿ ಯೂನಿಯನ್ಗಳೇನು ಆಕಾರ ಇದೆಯಾ ಅಂದಂಗೆ ಡೌಟ್ ಸ್ಟಾರ್ಟ್ ಆಗತ್ತೀಗ. ಎಲ್ಲರೂ ಒಂದಾಗಿ ಒಂದು ನಿರ್ದಿಷ್ಟವಾದ ಇವ್ರು ಏನೇನೋ ಕೇಳ್ತಾರೆ ಅದು ಸರಿನೂ ಇದೆ. ಭಾಳ ಅಂಗನವಾಡಿಯ ಕೆಲವು ಡಿಮ್ಯಾಂಡ್ಸ್ ಎಲ್ಲ ಕರೆಕ್ಟಾಗೇ ಇರುತ್ತೆ, ಅದೇನು ತುಂಬ ಕೆಟ್ಟದಾಗಿದೆ ಅಂತ ನಾನು ಹೇಳೋಕ್ಕಾಗಲ್ಲ ಅದನ್ನು. ಬಟ್ ಸರ್ಕಾರಗಳು ಯಾವುದೋ ಒಂದು ಇತ್ಯರ್ಥಕ್ಕೆ ಬನ್ನಿ, ಸರ್ಕಾರಿ ನೌಕರರಾಗಿ ನಮ್ಮನ್ನು ಮಾಡಬೇಕು, ಆಗತ್ತಾ ಆಗಲ್ವಾ ತೀರ್ಮಾನಕ್ಕೆ ಬನ್ನಿ. ಪ್ರತಿ ಸರಿ ಈ ಪೊದೆಗೆ ಕಲ್ಲು ಕೋಲಲ್ಲಿ ಹೊಡಿತಾ ಇರೋ ವ್ಯವಹಾರ. ಸುಮ್ಮನೆ ಅತ್ತಂಗೆ ಮಾಡು, ನನ್ನ ಅತ್ತಂಗೆ ಮಾಡ್ತೀನಿ, ಹಂಗೆ ಮಾಡು ಹಿಂಗೆ ಮಾಡು, ಹಂಗೆ ಅಡ್ಜಸ್ಟ್ ಮಾಡು, 300 ರೂಪಾಯಿ ಮಾಡಿಸು, 100 ರೂಪಾಯಿ ಏನೋ ಒಂದು ಮಾಡಿ, ಒಂದು ಲಾಂಗ್ ಡ್ರಾನ್ ಪ್ಲಾನ್ ಹಾಕ್ಸಿ ನೋಡೋಣ. ಯಾರೂ ಮಾಡ್ತಿಲ್ಲಪ್ಪ ಅದನ್ನು, ಇದು ಮೂರು ತಿಂಗಳು ಇದೇ ಕೆಲಸ ಮಾಡೋರು ಅದನ್ನು ಮಾಡ್ತಿಲ್ಲ. ಅವ ಎಷ್ಟು ಆ ಹೆಂಗಸರುಗಳು ಅಲ್ಲಿಂದ ಬರ್ಬೇಕಾದ್ರೆ ಅವ್ರ ಖರ್ಚುಗಳೆಷ್ಟು, ಯಾರು ಕೊಡ್ತಾರೆ ಅದನ್ನೆಲ್ಲ? ಅವ್ರಿಗೇನೋ ಆಸೆ ನಮ್ಮದು ಸಾಲವಾದ್ರೆ ಆಗಲಿ, ನಮ್ಗೆ ಒಳ್ಳೇದಾಗತ್ತೆ ಅಂದರೆ ಆಗಲಿ ಅಂತ. ಅದನ್ನು ಲೀಡ್ ಮಾಡ್ತಿರೋರು ಏನು ಮಾಡ್ತೀರಿ? ಅದು ಆಗುತ್ತಾ ಇಲ್ವಾ ಅಂತ ಏನಾದ್ರೂ ತೀರ್ಮಾನಕ್ಕೆ ಬರೋದಲ್ವಾ? ಸರ್ಕಾರನೂ ಅಷ್ಟೇ, ಒಂದು ತೀರ್ಮಾನಕ್ಕೆ ಬರಬೇಕಪ್ಪ. ಆಗಲ್ಲ ಅಂದರೆ ಇದಾಗಲ್ಲ, ಆಯ್ತಾ ಅದನ್ನು ಹೇಳಿ ನೋಡೋಣ, ಅದೇನು ಆಗತ್ತೆ ಹೇಳಿ ನೋಡೋಣ. ಅವಲಿ ಅದು ಯಾರು ಬಾಯ್ ಬಿಡ್ತಾರೆ ಇಲ್ಲ, ಹಂಗೇ ಆ ಹೊಡಿತಾ ಇರ್ತಾರಪ್ಪ. ಅವು ಸಾಯಲ್ಲ ಕೊಲು ಮುರಿಯಲ್ಲ. ನಿಯಮಗಳ ಪ್ರಕಾರ ನಿರ್ಭಯ ಅತ್ಯಾಚಾರಿಗಳನ್ನು ನೇಣಿಗೆ ಹಾಕುವ ಮೊದಲು ಈಗ ಜೈಲಿನವ್ರು ಕೇಳ್ತಿದ್ದಾರೆ, ಏನು ಈ ಲಾಸ್ಟ್ ವಿಶ್ ಏನಾರು ಇದೆಯಾ, ಕೊನೆ ಆಸೆ ಅಂತ. ಏನೂ ಹೇಳ್ತಿಲ್ಲ, ಮೌನಕ್ಕೆ ಶರಣಾಗಿದ್ದಾರೆ. ಒಳ್ಳೆಯದು, ಹಂಗೆ ಬಾಯಿ ಮುಚ್ಕೊಂಡು ನೇತಾಕಿತ್ತಲ ಕಡೆ ಮುಗಿಲಿ ಕೆಲಸ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಂಡಿರೋರಿಗೆ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಈಗ ಸಕ್ರಮ ಮಾಡಿಕೊಳ್ತಾ ಇದ್ದಾರೆ. 2012 ಒಳಗೆ ಮನೆ ಕಟ್ಕೊಂಡಿರೋರಿಗೆ 28ರಂದು ಸಿಎಂ ಹಕ್ಕುಪತ್ರವನ್ನು ವಿತರಣೆ ಮಾಡ್ತಾರೆ. ನಂತರ ರಾಜ್ಯದ ಎಲ್ಲಾ ಕಡೆಗಳಲ್ಲೂ ಇದನ್ನು ವಿಸ್ತರಣೆ ಮಾಡ್ತೀವಿ ಅಂತ ಕಂದಾಯ ಸಚಿವರು ಹೇಳಿದ್ದಾರೆ. ಇದು 2012 ಒಳಗೆ 20, 30 ಮತ್ತು 30, 40 ಅಳತೆಯಲ್ಲಿ ಕಟ್ಟಿರುವ ಮನೆಗಳ ಮಾಲೀಕರಿಗೆ ಜಾಸ್ತಿ ದೊಡ್ಡ ದೊಡ್ಡವರೆಲ್ಲ ಬಂದ್ಬಿಡ್ಬೇಡಿ, 2-2 ಎಕರೆ 3-3 ಎಕರೆ ಒಡ್ಕೊಂಡು ಕೂತಿರೋರೆಲ್ಲ.